नमस्कार स्नेहितरे, इवत्तु नानु सागर तालूकिन तलवट ग्रामदल्लिदीनि। सुत्तमुत्त नोड्ता इद्दीरा नीवु, एल्लि नोडिद्रु हसिरु 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 अंद्रे अदु मलेनाडु अंत अर्थ। मले मळे एल्ल इल्लि नीवु काणबहुदु। सो सुत्तलु ई हसिरु काडिन मध्ये ई ओंदु तोट। ई तोट नीवु यावुदु अंत ऊहिसके प्रारंभ माडबहुदु, गेस् माडबहुदु। बट ಅದು ಯಾವುದು ಏನು ಅದೇನು ಬೆಳಿತಾ ಇದ್ದಾರೆ ಅನ್ನೋದನ್ನ ಇವತ್ತು ನಮ್ಮ ಜೊತೆ ಈ ಹೋಮ್ ಸ್ಟೇ ಮಾಲೀಕರಾದಂತ ಜಯಕುಮಾರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ಇದು ತೋಟ, ಪೈನಾಪಲ್ ತೋಟ, ಅನಾನಸ್ ತೋಟ. ಹೌದು. ಸೋ ಇದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಸಿಗುತ್ತಾ? ಹಾ, ಇದು ಆಕ್ಚುಲಿ ಪೈನಾಪಲ್ ಅಂದ್ರೆ ಅನಾನಸ್ ಅಂತ ಹೇಳ್ತಾರೆ. ಇದು 18 ತಿಂಗಳ ಒಂದು ಬೆಳೆ. ಇದನ್ನ ನಾವು ಒಂದು 5 ಎಕರೆಯಲ್ಲಿ ಒಂದು 85,000 ಗಿಡ ಇದೆ. ಗಿಡ ಟೋಟಲಿ ಇದೆ ಇದರಲ್ಲಿ 85,000. ಹಾ 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 ಹಾ. ಒಂದು ಎಕರೆಗೆ 16,000 ಗಿಡ ಇರುತ್ತೆ. ಹಾ, ಬಟ್ ಒಂದು ಗಿಡಕ್ಕೆ ಒಂದು ಕಾಯಿ 18 ತಿಂಗಳಲ್ಲಿ ಬರುತ್ತೆ. 18 ತಿಂಗಳು? ಹೌದು. ಇದಕ್ಕೆ 3-4 ಬಾರಿ ಗೊಬ್ಬರ ಹಾಕಬೇಕಾಗುತ್ತೆ, ತುಂಬಾ ಕೆಲಸ ಕೇಳುತ್ತೆ. ಬೇಸಿಗೆಯಲ್ಲಿ 3-4 ತಿಂಗಳ ನೀರಿನ ಅವಶ್ಯಕತೆ ಇದೆ. ಇದರ ಕಾಯಿಯನ್ನ ಆಕ್ಚುಲಿ ನಾರ್ತ್ ಇಂಡಿಯಾಕ್ಕೆ ಹೋಗುತ್ತೆ ಇದು. ಕಾಯಿ? ಹೌದು. ಹಣ್ಣಲ್ಲ? ಹಣ್ಣಲ್ಲ ಕಾಯಿ, ಯಾಕೆಂದ್ರೆ ಇಲ್ಲಿಂದ 3-4 ದಿವಸ ಟ್ರಾನ್ಸ್ಪೋರ್ಟ್ ಆಗಬೇಕಾಗುತ್ತೆ ಡೆಲ್ಲಿ. ಓಕೆ ಓಕೆ ಓಕೆ. ಪ್ರದೇಶಕ್ಕೆಲ್ಲ ಹೋಗಬೇಕು. ಹಾ 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 ಹಾ. ಸೋ ಆ ನಂತರ ಅಲ್ಲಿ ಅದನ್ನ ಜ್ಯೂಸ್ ಈ ತರ ಇದಕ್ಕೆ ಬಳಸ್ತಾರೆ. ಹಾ ಹಾ ಹಾ. ಲೋಕಲ್ ಗಳಲ್ಲಿ ಹಣ್ಣುಗಳನ್ನು ಬಳಸ್ತಾರೆ. ಓಕೆ, ಹಣ್ಣಾದಾಗ ಇಲ್ಲಿ ಇದು ಮಾರ್ತೀರಾ? ಈಗ ಹಣ್ಣು ಮಾರೋದಕ್ಕೂ ಕಾಯಿ ಕಳಿಸೋದಕ್ಕೂ ಅದು ರೇಟ್ ಅಲ್ಲಿ ಬೆಲೆಗಳಲ್ಲಿ ಏನು ವ್ಯತ್ಯಾಸ ಕಾಣುತ್ತೆ ಸರ್? ಹಣ್ಣಲ್ಲಿ ವೇಟ್ ಮಾಡ್ಲಿಕ್ಕೆ ಆಗಲ್ಲ, ಕಾಯಿ ಆದ್ರೆ ಒಂದು 4 ದಿವಸ ಒಂದು ವಾರ ಟೈಮ್ ಇರುತ್ತಲ್ಲ, ಹಾಗಾಗಿ ರೇಟ್ ಅಲ್ಲಿ ಅದು ಆಯಾ ಒಂದು ಸೀಸನ್ ಮೇಲೆ ಹೋಗುತ್ತೆ ಅದು. ಹಾ, ಅಂದಾಜಾಗಿ ಒಂದು ಅವನನ್ನ ಎವರೇಜ್, ತುಂಬಾ ಪೀಕ್ ಸೀಸನ್ ಇದ್ದಾಗ ಕಡಿಮೆ ಸೀಸನ್ ಇದ್ದಾಗ ಈ ರೇಟ್ಸ್ ಗಳು ಚೇಂಜ್ ಆಗುತ್ತಾ? ಹೌದು, ಚೇಂಜ್ ಆಗುತ್ತೆ. ಪೀಕ್ ಅಂದ್ರೆ ಸುಮಾರು ಮಾರ್ಚ್ ಏಪ್ರಿಲ್ ಅಲ್ಲಿ ಒಳ್ಳೆ ರೇಟ್ ಇರುತ್ತೆ. ಆ ನಂತರ ಮಳೆಗಾಲ ಹಣ್ಣು ಆದ್ಮೇಲೆ ರೇಟ್ ಕಡಿಮೆ ಆಗುತ್ತೆ. ಅಂದ್ರೆ ಈಗ ಕಡಿಮೆ ಆಗುತ್ತೆ. ಓಕೆ ಓಕೆ. ಸೋ ದೂರ ಹೋಗಲ್ಲ ಅವಾಗ, ಇಲ್ಲ ಲೋಕಲ್ ಸೇಲ್ ಮಾತ್ರ ಆಗುತ್ತೆ. ಓಕೆ ಓಕೆ. ಈಗ ಅಂದಾಜಾಗಿ ಎಷ್ಟು ರೇಟ್ ಇರುತ್ತೆ ಸರ್ ಒಂದು ಹಣ್ಣಿಗೆ, ಒಂದು ಕಾಯಿಗೆ? ಕೆಜಿ 10 ರೂಪಾಯಿಂದ 25 ರ ತನಕ ಇರುತ್ತೆ. ಓಕೆ, 22 ರೂಪಾಯಿ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ನೀವು ಮಾರೋದು? ಹೌದೌದು, ನೀವು ಮಾರೋದು. ಅದು ಬಟ್ ಹೊರಗಡೆ ಹೋದಾಗ ಅದು 30 ರೂಪಾಯಿ 40 ರೂಪಾಯಿ ಚೇಂಜ್ ಆಗುತ್ತೆ. ಓಕೆ ಓಕೆ ಓಕೆ. ಮೀಡಿಯೇಟರ್ ಮುಖಾಂತರ ಅದು ಹೋಗುತ್ತೆ. ಹಾ, ಏಜೆಂಟ್ರ ಮುಖಾಂತರ? ಏಜೆಂಟ್ರ ಮುಖಾಂತರ ಹೋಗುತ್ತೆ. ಅಂದ್ರೆ ಈಗ ಒಂದು ಹಣ್ಣು ಅಥವಾ ಒಂದು ಕಾಯಿ ಎಷ್ಟು ತೂಕ ಬರುತ್ತೆ ಸರ್? ಅದು 1-3.5 ತಕ್ಕ ಬರುತ್ತೆ. ಓಕೆ, 1 ಕೆಜಿಯಿಂದ 3.5 ಕೆಜಿ. ಹಾ, ಬಟ್ 1 ಕೆಜಿ ಇದೆಲ್ಲ ಅದು ಕ್ವಾಲಿಟಿ 3 ಕ್ವಾಲಿಟಿ ಮಾಡ್ತಾರೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ. ಹೋ, ಅದು ಹೆಂಗೆ ಸರ್? ಅದಂದ್ರೆ 1 ಕೆಜಿ ಇದೆಲ್ಲ ತುಂಬಾ ಒಂಥರ ಬೀಜ ಆಡು ಹೇಳ್ತಾರೆ ಅದಕ್ಕೆ. ಹಾ, ಬಟ್ 3 ಕೆಜಿ ಇದೆಲ್ಲ ಫಸ್ಟ್ ಕ್ವಾಲಿಟಿ. 3 ಕೆಜಿ ಇದು ಫಸ್ಟ್ ಕ್ವಾಲಿಟಿ. ಓಕೆ ಓಕೆ. ಸೋ 3 ಕೆಜಿ ಎಲ್ಲ ಬಂದ್ರೆ ಮಾತ್ರ ಅದು ವರ್ಕೌಟ್ ಆಗುತ್ತೆ. 1 ಕೆಜಿ ಸರಾಸರಿ ಬಂದ್ರೆ ವರ್ಕೌಟ್ ಆಗಲ್ಲ. ಸೋ ಓಕೆ ಓಕೆ. ಅಂದ್ರೆ ನಿಮಗೆ ಒಂದು ಗಿಡದಿಂದ ಒಂದು ಅಂದಾಜಾಗಿ ಒಂದು 2 ಕೆಜಿ ಅನ್ಕೊಳ್ಳೋಣ, 2 ಕೆಜಿ ಅನ್ಕೊಂಡ್ರೆ ಒಂದು 40 ರೂಪಾಯಿ ಒಂದು ಗಿಡಕ್ಕೆ ಸಿಗುತ್ತೆ ಆ ಥರ. ಓಕೆ ಓಕೆ ಸರ್. ಈಗ ಇನ್ನೊಂದು, ಅದರಲ್ಲಿ ಅನಾನಸಲ್ಲೇ ಬೇರೆ ಬೇರೆ ಟೈಪ್ ಇದೆಯಾ ಅಂತ? ಇದೆ, ಇದರಲ್ಲಿ ಒಂದು ರಾಣಿ ಅಂತ ಏನಿದೆ. ಇನ್ನೊಂದು ಇದೆಲ್ಲ ಮಾಮೂಲಿ, ಇದನ್ನೆಲ್ಲ ಕೇರಳದಲ್ಲಿ ಬೇರೆ ತರ ಒಂದು ಇದೆ, ಅದು ತುಂಬಾ ಸ್ವೀಟ್ ಇರುತ್ತೆ, ಅದು ಇಲ್ಲಿ ಯಾರು ಬೆಳೆಯಲ್ಲ. ಅದು ಇಲ್ಲಿದು ನಾವು ಇಲ್ಲಿ ಯಾರ ಮುಖಾಂತರ ಮಾಡಿದ್ ಬಿಟ್ರೆ ಅದ ನಮಗಿನ್ನ ಹೆಚ್ಚಿನ ಅದ್ಭುತ ಆಗಿಲ್ಲ. ಹೆಚ್ಚಾಗಿ ಜ್ಯೂಸ್ ಮಾಡಕ್ಕೆ ಅದನ್ನ ಯೂಸ್ ಆಗುತ್ತೆ ಕಾಣತ್ತೆ. ಸ್ವೀಟ್? ಓಕೆ ಓಕೆ ಓಕೆ. ಕೇಸರಿಬಾತು ಅದನ್ನು ಬಳಸ್ತಾರೆ. ಓಕೆ ಓಕೆ ಓಕೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಈ ಅನಾನಸ್ ಬೆಳೆಯುವಂತ ಪ್ರದೇಶಗಳು ಯಾವುದು ಸರ್? ಇಲ್ಲಿ ಮಲ್ನಾಡಲ್ಲಿ ಬೆಳೀತಾರೆ ಸ್ವಲ್ಪ ಮಟ್ಟಿಗೆ, ಮಂಗಳೂರಿನಲ್ಲಿ, ಕೇರಳದಲ್ಲಿ ಜಾಸ್ತಿ ಇದೆ. ಓಕೆ, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಮಲ್ನಾಡಕ್ಕೆ ಸೀಮಿತವಾಗಿದೆ ಇದು. ಅಂದ್ರೆ ಇದು ಮಳೆ ಜಾಸ್ತಿ ಇದ್ರೂ ಏನು ಅಂತ ತೊಂದರೆ ಆಗಲ್ಲ, ಮತ್ತೆ ನೀರ್ ಬೇಕಾಗುತ್ತಲ್ಲ ಹಾಗೆ. ಓಕೆ ಓಕೆ. ನನಗೆ ಈ ಇದು ಹೇಳಿ, ಈ ತರ ಗ್ಯಾಪ್ಸ್ ಇದೆಯಲ್ಲ ಸರ್, ಇದು ಈ ಗ್ಯಾಪ್ಸು ಎಷ್ಟು ಬಿಡಬೇಕು?
ನಾವು 4 ಅಡಿ ಬಿಟ್ಟಿದ್ದೀವಿ ಇಲ್ಲಿ. ಹ್ಮ್ ಇಲ್ಲಿ ಅಲ್ಲಿ ಮಧ್ಯ ಒಂದು 100 ಅಡಿ ಒಂದು ರೋಡ್ ತರ ಇಟ್ಕೊಂಡಿರ್ತೀವಿ ಯಾಕಂದ್ರೆ ಅಲ್ಲಿ ನಾವು ಕೆಮಿಕಲ್ ಲಿಕ್ವಿಡ್ ಮಾಡಿ ಫರ್ಟಿಲೈಸರ್ ಕೊಡೋದು ಇದಕ್ಕೆ. ಓ ಹೌದಾ. ಸೋ ಹಾಗಾಗಿ ಎಲ್ಲ ಅಲ್ಲಲ್ಲ ಡ್ರಮ್ ಅಲ್ಲಿ ಇಟ್ಕೊಂಡು ಅದರಿಂದ ಏನು ಕೆಮಿಕಲ್ ಹಾಕ್ಬಿಟ್ಟು ಇದರಿಂದ ಸ್ಪ್ರಿಂಕಲ್ ಮಾಡ್ತೀರಾ? ಸ್ಪ್ರೇ ಇಲ್ಲ, ಪ್ರತಿ ಗಿಡಕ್ಕೂ ಹಾಕ್ತಾ ಹೋಗ್ತೀವಿ. ಓ ಹೌದಾ. ಹಾ ಹಾ. ಎಲ್ಲಾ ದೇಶಗಳಲ್ಲಿ ಫುಲ್ ಎಲ್ಲ ಮಷಿನರಿ ಇದರನಲ್ಲೇ ಆಪರೇಟ್ ಆಗ್ತಾ ಇದೆ. ನಮ್ಮಲ್ಲೇ ಅಷ್ಟು ಮ್ಯಾನುಯಲ್ ಅಲ್ಲ ಆಗ್ತಾ ಇದೆ. ಓಕೆ ಓಕೆ. ಆಮೇಲೆ ಈ ಸ್ಪ್ರಿಂಕಲ್ಸ್ ಹಾಕಿದಿರಲ್ಲ ಸರ್, ಡ್ರಿಪ್ ಇರಿಗೇಷನ್ ತರ ಅಲ್ವಾ ಇದು? ಜೆಟ್. ಓಕೆ. ಓ ಜೆಟ್, ಇದಕ್ಕೆ ಜೆಟ್ ಇರಿಗೇಷನ್ ಅಂತಾರೆ. ಓಕೆ ಓಕೆ ಓಕೆ. ವಾರಕ್ಕೆ 2 ದಿವಸ ನೀರು ಕೊಡಬೇಕಾಗುತ್ತೆ. ವಾರಕ್ಕೆ 2 ದಿವಸ. ಹಾ ಹಾ. ಅಲ್ಲ ಈ ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಇಲ್ಲಿ ಒಂದು 4 ತಿಂಗಳು ಮಳೆ ಇರುತ್ತೆ ಅನ್ಕೊಂತೀನಿ ನಾನು. ಹಾ, 3 ತಿಂಗಳು ಅಂತ ಇರುತ್ತೆ. 3 ತಿಂಗಳು ಇದೆ. ಅವಾಗ ಆಗಲೇ ಬೇಕಾಗಲ್ಲ. ಹಾ, ಬೇಕಾಗದೆ ಜನವರಿಯಿಂದ ಮೇ ತನಕ. ಜನವರಿಯಿಂದ ಮೇ ತನಕ. ಅವಾಗ ನೀವು ಮಧ್ಯ ಮಧ್ಯ ಮಳೆ ಬಂದ್ರೆ ಅಷ್ಟು ಬೇಕಾಗಲ್ಲ. ಅದೇ ಅದೇ, ಸ್ವಲ್ಪ ಮಳೆ ಬಂದ್ರೂ ಪರವಾಗಿಲ್ಲ. ಹಾ 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 ಹಾ. ಓಕೆ ಓಕೆ ಸರ್. ಈಗ ಇನ್ನೊಂದು, ಇದು ಯಾವ ಥರ ಬರುತ್ತೆ ಕಾಯಿ ಅಥವಾ ಹಣ್ಣು ಅನ್ನೋದು ನನಗೆ ಗೊತ್ತಿಲ್ಲ. ಹಾಂ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇಲ್ಲಿ ಹೂ ಬರುತ್ತೆ ಅಂದ್ರೆ. ಹ್ಮ್. ಈ ಸೆಂಟರ್ನಲ್ಲಿ ಇಲ್ಲಿ ಹೂ ಬರುತ್ತಾ ಇಲ್ಲಿ? ಫಸ್ಟ್ ಹೂ ತರ ಬಂದು ಅದೇ ಕಾಯಿ ಆಗ್ತಾ ಬರುತ್ತೆ. ಹಾಂ ಹಾಂ ಹಾಂ. ಆಮೇಲೆ ಅದಕ್ಕೆ ಈಗ ಹಣ್ಣಿಗೆ ನಾನು ನೋಡೋ ಪ್ರಕಾರ ಅನಾನಸ್ ಇದೇ ಥರ ಮುಳ್ಳಿನ ಥರ ಮೇಲೆ ಇರುತ್ತೆ. ಅದು ಮುಳ್ಳು ಮೇಲೆ ಬರುತ್ತಾ ಹೆಂಗೆ ಅಥವಾ ಕೆಳಗಿರುತ್ತಾ? ಅದು ಮುಳ್ಳು ಮುಳ್ಳು ಮೇಲ್ಗಡೆ ಬರುತ್ತೆ. ಅದು ಮೇಲ್ಗಡೆ ಒಂದು ಗಿಡದ ತರ ಬರುತ್ತೆ. ಅದನ್ನ ನೆಡ್ಲಿಕ್ಕೆ ಬರಲ್ಲ ಅದು. ಹ್ಮ್. ನೆಡೋದು ಇದ್ರ ಪಕ್ಕನೇ ಇನ್ನೊಂದು ಗಿಡ ಬರುತ್ತೆ ಚಿಕ್ಕ ಚಿಕ್ಕದೆ. ಹಾಂ, ಅದನ್ನ ನೆಡಬೇಕು. ನೆಕ್ಸ್ಟ್ ಪ್ಲಾಂಟ್ ಮಾಡಬೇಕಿದೆ. ಹಾಂ 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 ಹಾಂ. ಸೊ ನೀವು ಈಗ ಇದು ಒಂದ್ಸರಿ ಇದು ನೆಟ್ಟಿದ್ರ ಮೇಲೆ ಎಷ್ಟು ಪೀಕ್ ಬರುತ್ತೆ ಸರ್? ಇದು ಒಂದು ಗಿಡ ಒಂದೇ ಸರಿ. ಒಂದೇ ಸರಿ ಇದ್ರ ಪಕ್ಕ ಇನ್ನೊಂದು ಬರುತ್ತಲ್ಲ, ಅದ್ರದ್ದು ಮತ್ತೆ ನೆಟ್ಟರೆ ರೀಪ್ಲಾಂಟ್ ಮಾಡಿದ್ರೆ ಮತ್ತೆ ಅದ್ರಲ್ಲಿ ಒಂದು ಗಿಡ ಬರುತ್ತೆ. ಓಕೆ. ಅಂದರೆ ಈಗ ನೀವು ಒಂದ್ಸರಿ ನೆಟ್ಟಾಗ ಅಂದರೆ ನೆಕ್ಸ್ಟ್ ಟೈಮು ಅದು ತಾನೇ ಬರುತ್ತಂತೀರಾ? ಮಾಡ್ಕೊಂತ ಹೋಗುತ್ತೆ? ಇಲ್ಲ, ಅದಕ್ಕೆ ನಾವು ಹೂ ಬರಲಿಕ್ಕೆ ಮತ್ತು ಕಾಯಿ ಬರಲಿಕ್ಕೆ ಕಾಯಿ ಗ್ರೋತ್ ಆಗಲಿಕ್ಕೆ ಒಂದೊಂದು ಲಿಕ್ವಿಡ್ ಹಾಕ್ಬೇಕು. ಇಲ್ಲಂತಂದ್ರೆ ಅದು ಸೈಜ್ ಬರಲ್ಲ. ಓಕೆ. ಸೈಜರ್ ಅಂತಾನೆ ಎಲ್ಲ ಇರುತ್ತೆ ಅದು. ಹಾಕ್ಲೇಬೇಕಾಗುತ್ತೆ. ಹಾಕ್ಲೇಬೇಕು. ಇಲ್ಲಂತಾನೆ ಇಷ್ಟಿಷ್ಟೇ ದೊಡ್ಡ ಕಾಯಿ ಬಂದ್ಬಿಡುತ್ತೆ. ಸರಿ, ಮಾಡಿದ್ರೆ ಅದಕ್ಕೆ ತಕ್ಕ ಫಲಾನು ಬೇಕಲ್ಲ ಮತ್ತೆ ಅಷ್ಟೆಲ್ಲ. ಮತ್ತೆ ಈಗ ಲೇಬರ್ಸ್ ಹೆಂಗೆ ಸರ್ ಇಲ್ಲಿ? ನೀವು ಹೆಂಗೆ ಕೆಲಸಗಳು ಮಾಡೋದು ಮಾಡೋರು ಹೆಂಗೆ ಇಲ್ಲಿ? ನಾನು ನನ್ನ ಮತ್ತೊಬ್ಬರು ಫ್ರೆಂಡ್ ಸೇರಿ ಮಾಡ್ಕೊಡ್ತಾ ಇರೋದು. ಅವರು ಲೇಬರ್ಸ್ ಎಲ್ಲ ಕರ್ಕೊಬಂದು ಅವ್ರ ಅವ್ರ ಕೆಲಸ ಇನ್ನೂ ನನಗಿಂತ ಜಾಸ್ತಿ ಮಾಹಿತಿ ಇದೆ. ಮೋಹನ್ ಅಂತ ಅವರು. ಹಾಗಾಗಿ ಕೆಲಸದ ಜವಾಬ್ದಾರಿ ಇದೆಲ್ಲ ಜಾಸ್ತಿ ಇದೆ. ಮತ್ತೆ ನಮ್ದು ಸ್ಟಾರ್ಟಿಂಗ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಇದೆಲ್ಲ ಇದೆ. ತುಂಬಾ ನವಿಲುಗಳು ಕೂಗುವ ಶಬ್ದ ಇದೆ. ನವಿಲು ಜಾಸ್ತಿ ಇದೆ. ತುಂಬಾನೇ ಇದೆ ಸರ್ ನವಿಲು ಇಲ್ಲಿ. ನವಿಲಿನ ಕಾಟ ಅಂತಂದಿಲ್ಲ, ಬಟ್ ಮಂಗನ ಕಾಟ ನಾವು ನೋಡ್ತಾ ಇರ್ಬೇಕಾಗುತ್ತೆ. ಓ, ಮಂಗ ತುಂಬಾ ಇದನ್ನೆಲ್ಲ ತಿನ್ಬಿಡುತ್ತೆ. ನೆಕ್ಸ್ಟ್ ಕಾಯಿ ಆದ್ಮೇಲೂ ಕಾಟ ಜಾಸ್ತಿ ಇದೆ. ಬಟ್ ಅದನ್ನ ಹೆಂಗ್ ನೀವು ತಡೆಯಕ್ಕೆ ಪ್ರಯತ್ನ ಮಾಡ್ತೀರಾ? ಇಲ್ಲ, ನಾವು ವಾಚ್ ಮಾಡ್ತಾ ಇರ್ಬೇಕಷ್ಟೇ. ಅಷ್ಟೇ. ಬೇರೆ ಈಗ ಹಕ್ಕಿಗಳನ್ನ ಕೂಡಿಸಿದ ಇದ್ರೆ ಬೇರೆ ದಾರಿ ಇಲ್ಲ. ಬೇರೆ ಪ್ರಾಣಿಗಳು ಸುಖ ಸುತ್ತಮುತ್ತ ಏನಿದೆ ಸರ್ ಇಲ್ಲಿ? ಇಲ್ಲ, ಇಲ್ಲಿ ನೆಕ್ಸ್ಟ್ ಇನ್ ಕಾಡು ಹಂದಿ ಬರ್ಬೋದು, ಹೇಳಲಿಕ್ಕೆ ಬರಲ್ಲ. ಓ, ಕಾಡು ಹಂದಿ. ಹೌದು. ಅದರಿಂದ ಇದಕ್ಕೆ ಪೀಕಿಗೆ ಏನಾದರೂ ತೊಂದರೆ ಇದೆಯಾ? ಹೌದೌದು, ನೋಡಬೇಕು. ಅದಕ್ಕೆ ಫೆನ್ಸ್ ಸರಿ ಇದ್ರೆ ಸಾಕಾಗುತ್ತೆ ಅದಕ್ಕೆ. ಮಂಗನ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ. ಬಟ್ ನೀವು ಈ ಸದ್ಯ ಮಟ್ಟಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಏನೇನು ಮೆಜರ್ಮೆಂಟ್ಸ್ ತೊಗೊಂತ ಇದ್ದೀರಾ ಮಂಗನಿಗೆ? ಇಲ್ಲ, ನಾವು ಸ್ವಲ್ಪ ವಾಚ್ ಮಾಡ್ತಾ ಇರೋದು ಅಷ್ಟೇ. ನಮ್ಮ ಕೆಲಸಗಾರರು ನೋಡ್ತಾರೆ, ಅವರೇ ಓಡಿಸ್ಬೇಕಷ್ಟೇ. ಓಕೆ ಓಕೆ ಓಕೆ. ಅವು ಮಂಗನು ಡೈಲಿ ಬರಲ್ಲ, 2-3 ದಿನಕ್ಕೆ ಒಂದೊಂದ್ಸರಿ ಬರುತ್ತೆ. ಹೌದೌದೌದು. ಮತ್ತೆ ನೆಕ್ಸ್ಟ್ ಮನುಷ್ಯರಲ್ವೇ ಮಂಗ ಅಂದ್ರೆ ತುಂಬಾ ಪ್ಲಾನ್ಡ್ ಇದೆ. ಓಕೆ. ಇದು ಒಟ್ಟು ಎಷ್ಟು ಎಕರೆದಲ್ಲಿ ಹಾಕಿದೀರಾ ಸರ್? ಇದು ಐದು ಎಕರೆ. ಇದು ಫುಲ್ 5 ಎಕರೆಯಲ್ಲಿ ಇಷ್ಟು ಇದೆ. ಓಕೆ ಓಕೆ. ಅದೇನದು ಮನೆ ತರ ಇದೆಯಲ್ಲ ಸರ್ ಅಲ್ಲಿ? ಅದು ಶೆಡ್, ಬೋರ್ವೆಲ್ ಹೌಸ್. ಅದು ಸ್ಟೋರ್ ರೂಮ್. ಸ್ಟೋರ್ ರೂಮ್ ಅದರಲ್ಲೇ ಮಾಡ್ಕೊಂಡಿದ್ದೀರಾ? ಫರ್ಟಿಲೈಸರ್ ಎಲ್ಲ ಇಟ್ಕೊಳ್ಳಿಕ್ಕೆ. ಇಲ್ಲಿ ಒಂದಿಷ್ಟು 700 ಅಡಿಕೆಗಳಿದೆ. ಓಕೆ ಓಕೆ. ಬಾಳೆ ಇದೆ ಮತ್ತು ಪಪ್ಪಾಯಿ ಸ್ವಲ್ಪ ಇದೆ. ಓಕೆ ಓಕೆ. ಸೊ ಹಂಗಾದ್ರೆ ಇದು 18 ತಿಂಗಳು ಆಗುತ್ತೆ ಅಂತ ಹೇಳ್ತೀರಾ ಬರೋಕ್ಕೆ? ಸೊ 18 ತಿಂಗಳು ಅಂದ್ರೆ 1.5 ವರ್ಷ ಹೆಚ್ಚು. ಒಂದು ರೌಂಡ್ ಕಟಿಂಗ್ ಆಗುತ್ತೆ. 85,000 ಅಂದ್ರೆ ನಿಮಗೆ 85,000 ಹಣ್ಣುಗಳು ಬರ್ತವೆ. ಬರಲ್ಲ ಅದೇಜ್ ಒಂದ್ ಗಿಡ 3 ಕೆಜಿ ಲೆಕ್ಕದಲ್ಲಿ 85,000 ಎಂಟು ಬರಲ್ಲ. ಅಲ್ಲ, ಅದನ್ನೇ ಹೇಳಿದೆ. ಕೆಲವು 1/2 ಕೆಜಿ ಬರ್ಬೋದು, ಕೆಲವು 1 ಕೆಜಿ. ಹೌದೌದು. ನೀವು 1.5-2 ಕೆಜಿ ಇಟ್ಕೋಬಹುದು ಅಷ್ಟೇ. ಗಿಡಗಳು ಬರದೇ ಇರ್ಬೋದು. ಕರೆಕ್ಟ್ 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 ಕರೆಕ್ಟ್. ಅಂದ್ರೆ ರಿಸ್ಕ್ ಇದೆ ಸರ್.
ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಆಗಲಿಲ್ವಾ ಹೆಂಗೆ ತುಂಬಾ ಲಾಸ್ ಆಯ್ತು ಅಂತೀರಾ ಓಕೆ ಆಮೇಲೆ ನೀವು ಇದನ್ನ ಒಂದ್ಸರಿ ಅವ್ರಿಗೆ ಇವ್ರಿಗೆ ಏಜೆಂಟ್ಗೆ ಬಿಟ್ಟು ಕೊಟ್ಬಿಡ್ತೀರಾ ಅವರೇ ಕಟಿಂಗ್ ಮಾಡ್ಕೊಂಡು ಅವರೇ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರಾ ಯಾಕಂದ್ರೆ ನಾನು ಕೇಳಿರೋ ಪ್ರಕಾರ ಈ ಮಾವಿನ ಹಣ್ಣಿಂದು ಬಿಸ್ನೆಸ್ ಅದೇ ಥರ ಇದೆ ಹಣ್ಣುಗಳದ್ದು ಸೇಮ್ ನಮ್ಮ ಅಡಿಕೆ ಅವರು ಟೆಂಡರ್ ಬರದೆ ಅವರ ರೇಟ್ ನಾವು ಎಷ್ಟು ಹೇಳ್ತೀವಿ ಅಷ್ಟೇ ಅಷ್ಟೇ ಆ ಪೀರಿಯಡ್ ಅಲ್ಲಿ ಅವ್ರದ್ದು ಡಿಸೈಡ್ ಮಾಡಿ ಓಕೆ ಓಕೆ ಆ ಟೈಮಲ್ಲಿ ಸರಿ ಬರಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಓಕೆ ಓಕೆ ಧನ್ಯವಾದಗಳು ಜಯಕುಮಾರ್ ಅವರೇ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಒಂಥರ ಕ್ರೂಡ್ ಬೆಳೆ ಇದು ಹೇಗಾದರೂ ಅಡ್ಜಸ್ಟ್ ಆಗಿ ಇದಾಗುತ್ತೆ ಆಗುತ್ತೆ ಅಂದರೆ ಹೇಗೆ ನೆಟ್ಟರು ಬದುಕುತ್ತೆ ಕಾಯಿ ಬಿಡೋದಿದೆಯಲ್ಲ ಅದು ನಮ್ಮ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಲೆನಾಡಲ್ಲಿ ಬೆಳೆಯುವಂತಹ ಅಡಿಕೆ ತಳಿ ಪಪಾಯ ತಳಿಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ನಮ್ಮ ಜೊತೆ ಇದ್ದಾರೆ ಜಯಕುಮಾರ್ ಅವರು ಅವರು ಈ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಇದು ಅಡಿಕೆ ತೋಟದ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀರಾ ಹಾಂ ಇದು ಅಡಿಕೆ ಒಂದು ವರ್ಷದ ಗಿಡ ಇದು ಒಂದು ವರ್ಷ ಎರಡು ತಿಂಗಳಾಗಿದೆ ಇದಕ್ಕೆ ಇದು ಒಂದು ವರ್ಷ ಎರಡು ತಿಂಗಳಾಗಿದೆ ಈಗ ಜೂನ್ರಲ್ಲಿ ನೆಟ್ಟಿದ್ದಿದ್ದು ಹಾಂ 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 ಅಂದ್ರೆ ಅದ್ರ ಪೀಕ್ ಬೆಳೆ ಬರಕ್ಕೆ ಓಕೆ ಓಕೆ ಇದು ಮಾಮೂಲಿ ನಮ್ಮಲ್ಲಿ ತಳಿನೇ ಅಂದ್ರೆ ನಮ್ಮೂರಿನ ತಳಿನೇ ನಾವು ಹಾಕಿದ್ದೀವಿ ಸ್ಪೆಷಲ್ ಏನಲ್ಲ ಅಂದ್ರೆ ಅದರಲ್ಲಿ ತಳಿಗಳ ತರ ಬೇರೆ ಇದೆಯಾ ಸರ್ ತುಂಬಾ ನಾಲ್ಕೇ ತರ ಇದೆ ಯಾವ್ದು ಸರ್ ಇರೋದು ಇಲ್ಲಿ ನಮ್ಮ ತೀರ್ಥಳ್ಳಿ ಇದಾದಂತದ ಒಂದು ಸೈಡ್ ಇರುತ್ತೆ ಕ್ಯಾಸ್ಟರ್ ಸಿಮ್ ಅಂತ ಇರುತ್ತೆ ಇಲ್ಲ ಅಂತಂದ್ರೆ ಮೋಹಿತ್ ನಗರ ಮಂಗಳ ಈ ತರ ಎಲ್ಲ ಇದೆ ಬಟ್ ಇಲ್ಲಿ ವೆದರ್ ನಾವು ಬೇಕಾಗುವಂತದ್ದು ನಾವು ಇಲ್ಲಿದೆ ಲೋಕಲ್ ಎಲ್ಲ ಹಾಕೊಳ್ತೀವಿ ಅದಕ್ಕೇನಾದ್ರೆ ಸ್ಪೆಸಿಫಿಕ್ ಹೆಸರಿದೆಯಾ ಇಲ್ಲ ಹಾಗೇನಿಲ್ಲ ನಾವು ಇಲ್ಲಿ ನಮ್ಮಲ್ಲಿ ಲೋಕಲ್ ತಳಿನೇ ಇದೆ ಸಿಸಿ ಕಡೆಲ್ಲಾದ್ರೆ ದೊಡ್ಡ ದೊಡ್ಡ ಅಡಿಕೆಗಳು ಬರುತ್ತೆ ಈ ಮಂಗಳ ಎಲ್ಲ ತುಂಬಾ ಉದ್ದ ಅಡಿಕೆ ಬರುತ್ತೆ ತೀರ್ಥಳ್ಳಿ ಸೈಡ್ ಸ್ವಲ್ಪ ಉದ್ದ ಅಡಿಕೆ ಬರುತ್ತೆ ಮಂಗಳ ಅಡಿಕೆ ಎಲ್ಲ ಸ್ವಲ್ಪ ಮರಗಳು ಅಲ್ಲ ಕೊನೆಗಳು ತರ ದೊಡ್ಡ ದೊಡ್ಡ ಇರುತ್ತೆ ಬಟ್ ಅಡಿಕೆ ದೂರ ದೂರ ಇರುತ್ತೆ ಅದರಲ್ಲಿ ಓಕೆ ಓಕೆ ಇಲ್ಲಿದಲ್ಲಾದ್ರೆ ಒಂದು ಕೊನೆಯಲ್ಲಿ ಒಂದು 300 ಕಾಯಿ ಹೀಗೆ ಇರುತ್ತೆ ಹಾಂ ಒಂದು ಕೊನೆಯಲ್ಲಿ ಒಂದು 300 ಕಾಯಿ ಬರುತ್ತೆ ಅಂದ್ರೆ ಆ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಸರಿಗೆ ನೀವು 5 ವರ್ಷ ಆಯಿತು ಇದು ಬೆಳೆದ್ಮೇಲೆ ಆಯಿತು 5 ವರ್ಷ ಆದಮೇಲೆ ನೀವು ಹೇಳಿದ್ರೆ ಪೀಕ್ ಸ್ಟಾರ್ಟ್ ಆಗುತ್ತೆ ಬೆಳೆ ಬರಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ಈಗ ನೀವು ಒಂದು ಗೊಂಚಲು ಒಂದು ಒಂದು ಇದರಲ್ಲಿ ಒಂದು 300 ಕಾಯಿ ಅಂತಿರುತ್ತೆ ಆ 300 ಕಾಯಿ ಕಟ್ ಮಾಡಿದ್ಮೇಲೆ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಮತ್ತೆ ಎಷ್ಟು ಪೀರಿಯಡ್ ಗ್ಯಾಪ್ ಅಲ್ಲಿ ಬರುತ್ತೆ ಅದು ಅಂತ ವರ್ಷಕ್ಕೊಂದ್ಸರಿ ಬರುತ್ತೆ ಓಕೆ ಮರ ಒಂದು ಒಂದರಿಂದ ಮನೆ ಬರ್ಬೋದು ಹೌದು ಮಾಡಿದ ಕೃಷಿ ಮೇಲೆ ಹೋಗುತ್ತೆ ಹಾಂ ಹಾಂ ಆ ಜಾಗದ ಮೇಲೆ ಓಕೆ ಓಕೆ ಸೊ ಅದನ್ನು ಕಟ್ ಮಾಡಿದ್ಮೇಲೆ 4 ಸರಿ ಅದು 300 ಇದು ಇರುತ್ತೆ ಅಂತ ಹೇಳಿದ್ದೀನಿ ಓಕೆ ಓಕೆ ಸರ್ 4 ತರದ ಮ್ಯಾಕ್ಸಿಮಮ್ ಓಕೆ ಓಕೆ ಅಂದ್ರೆ ಅದು ಎಲ್ಲ ತೆಗೆದ್ಮೇಲೆ ಪ್ರೊಸೆಸ್ ಮಾಡಿದ್ಮೇಲೆ ಎಷ್ಟು ತೂಕ ಬರ್ಬೋದು ಸರ್ ಅದು ಅದು ಒಂದು ಗೊನೆ 1 ಕೆಜಿ ಸರಾಸರಿ ಬರ್ಬೋದು 1 ಕೆಜಿಗೆ ಒಂದರಿಂದ ಹಾಂ 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 ಆ ತರ ಒಂದು 3 ರಿಂದ 4 ಬರುತ್ತೆ ಯಾಕಂದ್ರೆ ಇತ್ತೀಚೆಗೆ ತುಂಬಾ ಜನ ಮಲೆನಾಡಲ್ಲ ಬಿಟ್ಟು ಮಲೆನಾಡದ ಹೋಗ್ತಾ ಹೋಗ್ತಾನು ಅಡಿಕೆಗಳು ನಾನು ನೋಡಿದ್ದೀನಿ ಯಾಕಂದ್ರೆ ತುಂಬಾ ಜನ ಮಾರ್ಕೆಟ್ ಇದೆ ಅಂದ್ಬಿಟ್ಟು ಬೆಳೀತಾ ಇದಾರೆ ಬೆಳೆಯೋದು ಜಾಸ್ತಿ ಓಕೆ ಓಕೆ ಬಟ್ ಇದಕ್ಕೆ ನೀರು ತುಂಬಾ ಜಾಸ್ತಿ ಬೇಕಲ್ಲ ಸರ್ ಈ ತರ ಏರಿಯಾಕ್ಕೆ ಸ್ವಲ್ಪ ಬೇಕಾಗುತ್ತೆ ಮೊದಲು ಡ್ರೈ ಲ್ಯಾಂಡ್ ಆಗಿತ್ತು ಖುಷ್ಕಿ ಅಂತ ಮೂಲತಃ ನಾವು ಈ ಈ ವ್ಯಾಲಿಗಳಲ್ಲಿ ಅಕ್ಕಿ ಗಿಡ ಬೆಳಿತಿದ್ವಿ ಅಲ್ಲಿ ಮಲೆನಾಡು ಸ್ಟೈಲ್ ಅಲ್ಲ ಬಟ್ ಅದ್ರಲ್ಲಿ ನೀರು ಬೇಕಾಗಲ್ಲ ಅದಕ್ಕೆ ಬೇಕಾಗುವ ಹದ ಇರುತ್ತೆ ಭೂಮಿಲಿ ಇದಕ್ಕಾದ್ರೆ ನೀರ್ ಮೇಲೆ ಡಿಪೆಂಡ್ ಇತ್ತು ಓಕೆ 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 ಒಂದು ತಿಂಗಳ ನೀರಿಲ್ಲ ಅಂತಂದ್ರೆ ಬೇಸಿಗೆಲಿ ಒಣಗೋಯ್ತು ಒಣಗೋತೇ ಮುಗದೆ ಹೋಯ್ತು ನೀವು ಹಾಕಿದ್ದು ಅಷ್ಟು ವರ ರೆಡಿ ಮಾಡ್ಲಿಕ್ಕೆ ಮತ್ತೆ ಅಷ್ಟೇ ವರ್ಷ ಬೇಕು ಅಷ್ಟು ವರ್ಷ ಬೇಕು ಯಾಕಂದ್ರೆ ಆಮೇಲೆ ಸರ್ ಇಲ್ಲಿ ಇದು ನಾನು ನೋಡ್ತಾ ಇರೋದು ಯೂಶಲಿ ನಾನು ನೋಡಿರೋ ಪ್ರಕಾರ ಬೆಳೆದ ಅಡಿಗೆ ಬೆಳೆದು ತೆಗ್ಗು ಮಾಡಿರ್ಲಿಲ್ಲ ಯಾರು ಈ ತರ ನಾನು
ಹಾಕ್ತಾರೆ ಹೌದು ಪ್ಲೇನ್ ಅಲ್ಲೇ ಹಾಕಿರ್ತಾರೆ ಆಮೇಲೆ ಒಂದು ಏನೋ ಇದು ವಿಡ್ತ್ ಅಥವಾ ಲೆಂತ್ ಅದೊಂದು ಇದು ಇದೆ ಇದು ನೀವು ಎಷ್ಟು ಲೆಂತ್ ಅಥವಾ ವಿಡ್ತ್ ಬಿಟ್ಟು 9x9 ಏನು ಸರ್ ಅದಕ್ಕೆ ಯಾಕೆ ಅದಕ್ಕೆ ಜಾಗ ಅಷ್ಟು ಬಿಡಬೇಕು ಅಂತ ಅಲ್ಲ ಇದು ಮರ ದೊಡ್ಡದ್ಮೇಲೆ ಒಂದಕ್ಕೊಂದಕ್ಕೆ ಹೆಡೆ ಅಂತ ನಾವು ಹೇಳ್ತೀವಲ್ಲ ಇದ್ರ ಲೀಫ್ ಇದೆ ಅದಕ್ಕೆ ಕರೆಕ್ಟ್ ಆಗಿ ಟಚ್ ಆಗಿರ್ಬೇಕು ಹೀಗೆ ಓವರ್ ಲ್ಯಾಪ್ ಅಲ್ಲ ಆಗ್ಬೇಕು ಅಂತ ಅಷ್ಟೇ ಇದ್ರ ಬೆಳವಣಿಗೆ ಸಮಸ್ಯೆ ಆಗುತ್ತೆ ಅಂತ ಹಿಂದಿನ ಹಳೆ ಅಡಿಕೆ ತೋಟಗಳಲ್ಲಿ ಬರೀ 5 ಅಡಿ 6 ಅಡಿಗೆಲ್ಲ ಒಂದೊಂದು ಇರ್ತಿತ್ತು ಬಟ್ ಈಗ 9x9 ಇರುತ್ತೆ ಇಲ್ಲ 9x8 ಇರುತ್ತೆ 9x8 ಇರುತ್ತೆ ಫ್ಯೂಚರ್ ಅಲ್ಲಿ ಹೇಗೆ ಅಂತಂದ್ರೆ ಇದು ಮಧ್ಯ ವೆಹಿಕಲ್ ಹೋಗುತ್ತೆ ಈ ಹಳೆ ತೋಟಗಳಲ್ಲಿ ಆ ತರ ವ್ಯವಸ್ಥೆ ಏನು ಇರಲಿಲ್ಲ ಓಕೆ 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 ಸತ್ರ ನೆಡ್ತಿದ್ರು ಈಗೆಲ್ಲ ನೆಕ್ಸ್ಟ್ ಎಲ್ಲ ವೆಹಿಕಲ್ ಅನಿವಾರ್ಯ ಅಲ್ಲ ಅಂದ್ರೆ ಹಾ ತೋಟ ಮಾಡಕ್ಕೆ ಜನಗಳು ಸಿಗ್ತಾ ಇಲ್ವಲ್ಲ ಸೋ ಎಲ್ಲ ಕಡೆನೂ ಈ ಒಂದು ಫರ್ಟಿಲೈಸರ್ ಆಗಲಿಕ್ಕೆ ಅಥವಾ ಇದನ್ನ ಈಲ್ಡ್ ತರಲಿಕ್ಕೆ ಎಲ್ಲ ವೆಹಿಕಲ್ ಒಳ ತೋಟದೊಳಗೆ ಹೋಗಬೇಕಾಗುತ್ತೆ ಸರಿ 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 ಆಮೇಲೆ ಈಗ ನೀವು ಈ ಅಡಿಕೆ ತೋಟಗಳ ಇದು ಗಿಡಗಳ ಮಧ್ಯೆ ಬೇರೆನೂ ಏನೋ ಹಾಕಕ್ಕಾಗತ್ತಾ ಸರ್ ಇಲ್ಲ ಒಂದ್ ಕಡೆ ನೀವು ಹಾಕಿದ್ದೀರಾ ಒಂದ್ ಕಡೆ ಏನೋ ಹಾಕಿಲ್ಲ ಅಡಿಕೆ ಅಡಿಕೆ ಹಾ ಹಾ ಬಾಳೆ ಮತ್ತೆ ಆಮೇಲೆ ಇದು ಗಿಡ ಇದೆ ಇಲ್ಲಿ ಪಪ್ಪಾಯ ಗಿಡ ಇದೆ ಅದು ಮೇನ್ ಆಗಿ ಖುಷಿ ಆಗಲ್ಲ ಇಲ್ಲೇ ಲೋಕಲ್ ಅದು ತಳಿ ಅಷ್ಟೇ 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 ಅದು ಒಂದೇ ಬಿಗ್ನಿಂಗ್ ಅಲ್ಲಿ ಮಾತ್ರ ಹಾಕಿದ್ದೀರಾ ನಡು ಬಿಟ್ರೆ ಬಾಳೆ ಇದೆ ಪೈನಾಪಲ್ ಇದೆ ಹಾ 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 ಸರ್ ಇದು ಬಾಳೆ ಅದು ಯಾವಾಗ ಬರುತ್ತೆ ಇದು ಈಲ್ಡ್ ಯಾವ ತರ ಜಸ್ಟ್ ಒಂದು 6 ತಿಂಗಳಲ್ಲಿ ಬಂದ್ಬಿಡುತ್ತೆ ಆಮೇಲೆ ಅದು ಬಂದ್ಮೇಲೆ ಅದನ್ನ ಪೂರ್ತಿ ಗಿಡನೇ ಕಟ್ ಮಾಡ್ಬಿಡ್ತೀರಾ ಹೆಂಗೆ ಅದು ಬಾಳೆ ಅದು ಕಟ್ ಮಾಡಿ ಅದನ್ನ ಅದು ಗೊಬ್ಬರ ಆಗುತ್ತೆ ಅದು ಹಾ ಹಾ ಇನ್ನೊಂದು ಗಿಡ ಬರುತ್ತೆ ಅಲ್ಲ ಒಂದು ಗಿಡದಲ್ಲಿ ಎಷ್ಟು ಕೊನೆ ಬರುತ್ತೆ ಸರ್ ಅದು ಒಂದೇ ಒಂದ್ಸರಿ ಬಂದ್ಬಿಟ್ಟು ಗಿಡನ ಕಟ್ ಮಾಡ್ಬಿಡ್ಬೇಕು ಹೋಗ್ಬಿಡ್ತು ಅಷ್ಟೇ ಲೈಫೇ ಮುಗೀತು ಓಕೆ ಓಕೆ ಮತ್ತೆ 6 ತಿಂಗಳು ಹಾಕ್ಬಿಟ್ಟು ಹಣ್ಣು ಆಗ್ಬಿಟ್ರೆ ಆ ಗಿಡ ತಲೆ ತಲೆ ಒಣಗ್ತಾ ಬಂದ್ಬಿಡುತ್ತೆ ಅದು ಲೈಫ್ ಮುಗೀತಾ ಓಕೆ 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 ಅದ್ರ ಪಕ್ಕ ಇನ್ನೊಂದು ಬರೇ ಬರುತ್ತಲ್ಲ ಓಕೆ ಅದೇ ಮತ್ತೆ ತಾನೇ ಇದು ಬರುತ್ತೆ ಓಕೆ ಮತ್ತೆ 6 ತಿಂಗಳು ಕಾಯಬೇಕು ಇದು ಯಾವ ತರ ಬಾಳೆಹಣ್ಣು ಸರ್ ಅದು ಇದು ನಾವು ಮಿಟ್ಟು ಬಾಳೆ ಅಂತ ಪುಟ್ಟು ಬಾಳೆ ಅಂತ ಹೇಳ್ತೀವಿ ಚಿಕ್ಕದು ಹಾ ಹಾ ಏಲಕ್ಕಿ ಬಾಳೆ ಅಂತಾರಲ್ಲ ಪುಟ್ಟು ಬಾಳೆ ಅಂತಾನೆ ಹೇಳೋದು ಮಿಟ್ಟು ಬಾಳೆ ಅಂತ ಹೇಳ್ತೀವಿ ತುಂಬಾ ಸ್ವೀಟ್ ಇರುತ್ತೆ ಏಲಕ್ಕಿ ಬಾಳೆ ಸ್ವಲ್ಪ ಹುಳಿ ಇರುತ್ತೆ ಓಕೆ ಓಕೆ ಅದಕ್ಕೆ ಬೀಜ ಬರುತ್ತಾ ಅದು ಏನು ಸರ್ ಅದು ಗಿಡದ ನಾವು ಬಾಳೆಗೆ ಬಾಳೆಗೆ ಸಾರಿ ಬಾಳೆಗೆ ಆ ಗಿಡದ ಬೀಜ ಗೀಜ ಅಲ್ಲ ಅದ್ರ ಪಕ್ಕನೇ ಬರೋ ಗಿಡಗಳು ಆ ಗಿಡನೇ ಇರುತ್ತೆ ಅದು ತಾನೇ ತನ್ನ ಮನೆ ಬಂದ್ಬಿಡುತ್ತೆ ಓಕೆ ಓಕೆ ಅದಕ್ಕೂ ನೀರು ಬೇಕಾಗತ್ತೆ ಸರ್ ಅದು ಹೌದು ಅದಕ್ಕೇನು ಡ್ರಿಪ್ ಇರಿಗೇಷನ್ ಆ ಥರ ಸಪ್ರೇಟ್ ನೀರಿಲ್ಲ ಹಾಂ ಅಡಿಕೆಗೇನು ನೀರು ಇದು ನೀರು ತಗೊಳುತ್ತೆ ಓಕೆ 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 ಅದಿದ್ರೆ ಭೂಮಿ ಸ್ವಲ್ಪ ಹದ ಇರುತ್ತೆ ಅಂತ ಹಾಂ ಮಧ್ಯೆ ಬಾಳೆ ಇದ್ರೆ ನೀರಿನಂಶ ಚೆನ್ನಾಗಿರುತ್ತೆ ಸರ್ ಇನ್ನೊಂದು ಅಡಿಕೆದು ನೀವು ಈ ಗೊನೆ ಬರುತ್ತಲ್ಲ ಆ ಗೊನೆನೇ ಮಾರಾಟ ಮಾಡಿಬಿಡ್ತೀರಾ ಅಥವಾ ನೀವು ಅದನ್ನೆಲ್ಲ ನೀವು ಪ್ರೊಸೆಸ್ ಮಾಡ್ತೀರಾ ಮಾಡೋಕೆ ಕಡಿಮೆ ಯಾಕಂತಂದ್ರೆ ನಾವು ಕೊಡ್ಲಿಕ್ಕೆ ಹೋದ್ರೆ ಅದು ಕೆಲವು ಲಕ್ಷ ತುಂಬಾ ಕಡಿಮೆ ಕೇಳ್ತಾರೆ ನಾವು ತಿನ್ನ ಖಾಲಿ ಮಾಡುತ್ತೆ ಜಾಸ್ತಿ ಅಡಿಕೆ ಜಾಸ್ತಿ ನೀವು ಅಡಿಕೆ ಇಂಪಾರ್ಟೆಂಟ್ ನಮಗೆ ಬಿಟ್ರೆ ಬಾಳೆ ಎಲ್ಲ ಮಾರ್ಕೆಟ್ ಲೆಕ್ಕದಲ್ಲಿ ನಾವು ನೆಟ್ಟು ಇಲ್ಲ ಓಕೆ ಅಲ್ಲ ನಾನು ಅಡಿಕೆದೇ ಕೇಳ್ತಾ ಇರೋದು ಅಡಿಕೆದು ಗೊನೆ ಬರುತ್ತಲ್ಲ ಸೊ ಈಗ ಬಂದಾಗ ಒಂಥರ ಅದು ತೆಂಗಿನಕಾಯಿ ಥರ ಇದು ಇರುತ್ತೆ ನೀವು ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿಕೊಡ್ತೀರ ಅದು ಅದನ್ನ ನೀವು ಮಾಡ್ತೀರಾ ಅಂತ ಕೇಳಿದೆ ನೀವೇ ಮಾಡ್ತೀರಾ ಮಾರ್ಕೆಟ್ ಅದ್ರದ್ದು ಏನೋ ಇದು ಇರುತ್ತೆ ಒಂದು ಕೆಂಪು ಅಡಿಕೆ ಅಂತ ಮಾಡ್ತೀವಿ ಇಲ್ಲ ಚಾಲಿ ಅಂತ ಡ್ರೈ ಅಡಿಕೆ ಸೊ ಕೆಂಪಡಿಕೆನಿಗೆ ಅದನ್ನ ಕೊಯ್ದು ಸಿಪ್ಪೆ ಸುಲಿದು ಅದನ್ನ ಬೇಯಿಸಿ 8 ದಿವಸ ಒಣಗಿಸಿ ತೊಗರು ಚೊಗರು ಅಂತ ಹೇಳ್ತೀವಿ ಅದು ರೆಡ್ ಆಯಿಲ್ ಬರೋವರೆಗೂ ಸೊ ಬ್ರೌನ್ ಕಲರ್ ಅದರಲ್ಲಿ ಫುಲ್ ಬೇಯಿಸಿ ಆಮೇಲೆ 8 ದಿವಸ ಒಣಗಿಸಿದ್ಮೇಲೆ ನಾವು ಮಾರ್ಕೆಟಿಗೆ ಕಳಿಸೋದು ಓಕೆ ಓಕೆ ಸರ್ ಇನ್ನೊಂದು ಅದರಲ್ಲೇ ನಾನು ಅಡಿಕೆಗಳಲ್ಲೇ ವೆರೈಟಿ ಬರುತ್ತೆ ನಿಮಗೆ ಈ ಹಾಲಡಿಕೆ ಆಮೇಲೆ ಒಗರಡಿಕೆ ಆಮೇಲೆ ಈ ಬೇರೆ ಬೇರೆ ತರ ಬರುತ್ತೆ ಚಿಕ್ಕಣಿ ಹಾ ಆ ತರ ಬರುತ್ತೆ ಅದು ಯಾವ ತರ ಅಂತ ಹಂಡಬೆಟ್ಟೆ ಮತ್ತು ಕೆರೆಬೆಟ್ಟೆ ಈಗೆಲ್ಲ ಅಂದ್ರೆ ಕ್ವಾಲಿಟಿ ವೈಸ್ ಅಲ್ಲ ನೀವು ಬೆಳೆಯುವಾಗನ ಅದು ಇದು ಇರುತ್ತಾ ಅಥವಾ ನೀವು ಹೆಂಗೆ ಪ್ರೊಸೆಸ್ ಮಾಡುವಾಗ ಪ್ರೊಸೆಸ್ ಆದ್ಮೇಲೆ ಅದನ್ನೆಲ್ಲ ನಾವು ಸೆಪರೇಟ್ ಸೆಪರೇಟ್ ಮಾಡ್ತೀವಿ ಅದು ಹೆಂಗೆ ಅಂತ ಅಲ್ಲ ಈಗ ಒಂದು ಉದಾಹರಣೆಗೆ ಒಂದು 10 ಕೆಜಿ ರಾಶಿನಲ್ಲಿ ಕ್ವಾಲಿಟಿ ವೈಸ್ ನಿಗೆ ತೆಗಿತೀವಿ ಅದನ್ನ ಬಟ್ ಯಾವುದು ವೇಸ್ಟ್ ಆಗಲ್ಲ ಅದ್ರಲ್ಲಿ ಬರೋದು ಎಲ್ಲದೂ ಒಂದೊಂದ್ ಕ್ವಾಲಿಟಿಲಿ ರೇಟ್ ಸಿಗುತ್ತೆ ರಾಶಿ ಅಡಿ ಅಥವಾ ಆಪಿ ಅಂತ ಹೇಳ್ತೀವಿ ಅದು ಹೈಯೆಸ್ಟ್ ರೇಟ್ ಆಗುತ್ತೆ ಹಾಲಡಿಕೆ
ಅದು ತೀರ್ಥಳ್ಳಿ ಸೈಡ್ ಕಟ್ ಮಾಡಾಕ್ತಾರೆ ನೀವು ಮೇ ಬಿ ಅದೇ ಹೇಳ್ತಾ ಇರ್ಬೋದು. ನಾನು ತಿಂದಿದ್ದು ಪ್ರಕಾರ ಅಂದ್ರೆ ಸ್ವಲ್ಪ ಯಾಕಂದ್ರೆ ನಾವು ಎಲೆ ತಿನ್ನೋದಿಲ್ಲ ಅಡಿಕೆಯನ್ನ ಕಟ್ ಮಾಡಿ ಬೇಯಿಸ್ತಾರೆ. ಓ ಹೋ ಹೋ ಮಧ್ಯ ಪೀಸ್ ಮಾಡ್ತಾರೆ. ಓಕೆ 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 ತೀರ್ಥಳ್ಳಿ ಸೈಡ್ ಮಾಡ್ತಾರೆ. ಹಾಂ 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 ಈ ಕೆಲವು ಕಡೆ ಫಂಕ್ಷನ್ಗಳಲ್ಲಿ ಕೊಡ್ಲಿಕ್ಕೆಲ್ಲ ಇಟ್ಕೊಂಡಿರ್ತಾರೆ. ಹೌದೌದು ಅದನ್ನೇ ಅನ್ಕೊಂಡೆ ನಾನು. ಈಗ ಉತ್ತರ ಹೋಗೋದು ಎಲ್ಲ ಕ್ವಾಲಿಟಿದು ಅಡಿಕೆಗಳು ಹೋಗುತ್ತೆ. ಓಕೆ 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 ಉತ್ತರ ಕರ್ನಾಟಕ ಹೋದಂಗೆ ನಿಮಗೆ ಅಡಿಕೆಗಳು ತಿನ್ನೋದು ಜಾಸ್ತಿ, ನೀವು ಈ ಕಡೆ ಬಂದಾಗ ಕಡಿಮೆ ಇದೆ ಸ್ವಲ್ಪ. ಹಾಂ ಬೆಳೆಯೋರು ತಿನ್ನೋದು ಕಡಿಮೆ. ಈ ಕಡೆ ಬೆಂಗಳೂರು ಸೈಡು ಮೈಸೂರು ಸೈಡ್ ಹೋದರೆ ನಿಮಗೆ ಅಡಿಕೆನೇ ಸಿಗೋದಿಲ್ಲ. ಅವು ಸಿಕ್ಕರೂ ಒಂಥರ ತುಂಬ ಚಿಕ್ಕದಿರುತ್ತೆ, ಅದೇನೋ ಅಷ್ಟು ಕ್ವಾಲಿಟಿನೂ ಇರೋದಿಲ್ಲ ಗೊತ್ತಿಲ್ಲ ನನಗೆ. ಬಟ್ ನೀವು ಉತ್ತರ ಕರ್ನಾಟಕ ಹೋದಂಗೆ ಆಮೇಲೆ ಈ ಗುಟ್ಕಾ ಎಲ್ಲ ಮಾಡೋದಕ್ಕೆ ಅದನ್ನೇ ಯೂಸ್ ಮಾಡ್ತಾರೆ ಕಾಣುತ್ತೆ. ಹಾಂ ಗುಟ್ಕಾಕ್ಕೆ ಅದು ಯಾವ ಕ್ವಾಲಿಟಿ ಹೋಗುತ್ತೆ ಅಂತ ನಮಗೂ ಅದೊಂದು ಅಷ್ಟೊಂದು ಐಡಿಯಾ ಇಲ್ಲ. ಹ್ಞೂ 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 ಅದಕ್ಕೆ ಹೇಗೆ ಇಷ್ಟೆಲ್ಲ ಖರ್ಚಾಗ್ತಾ ಇದೆ ಹೇಳೋದು ಒಂದೊಂದ್ಸರಿ. ಹೌದು ಹೌದು ಆ್ಯಕ್ಚುಲಿ ಇಷ್ಟೆಲ್ಲ ಬ್ಯಾನ್ ಆಗಿದೆ ಹಂಗೆ ನೋಡಿದರೆ ಗುಟ್ಕಾ, ಆದರೂ ಸಹಿತ ಇಷ್ಟು ಡಿಮ್ಯಾಂಡ್ ಇದೆ. ಸದ್ಯಕ್ಕೆ ಪರವಾಗಿಲ್ಲ, ನನಗೆ ಬೇರೆ ಕಂಪೇರ್ ಮಾಡಿದರೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹೌದು ಹೌದು ಏನು ಅಂತ ಗೊತ್ತಿಲ್ಲ. ಕರೆಕ್ಟ್ ಸರ್, ಅದೇ ಈಗ ಗೊತ್ತಿಲ್ಲ. ಹೌದು ಹೌದು ಬೇರೆ ಥರದ ಏನಾದ್ರು ಪ್ರಾಡಕ್ಟ್ ಮಾಡ್ತಾ ಇದ್ರೆ ಓಕೆ. ಹಾಂ ಅದು ಏನು ಎದಕ್ಕೆ ಬರ ಕರೆಕ್ಟ್ ಐಡಿಯಾ ಸಿಕ್ಕಿಲ್ಲ. ಪೇಂಟಿಂಗ್ ಹೋಗುತ್ತೆ ಅಂತ ಹೇಳ್ತಾರೆ, ಪೇಂಟ್ ಮಾಡ್ತಾ ಇದ್ದಾರೆ ಅದರಿಂದ. ಇದರಲ್ಲಿ ಏನು ಇದರಿಂದ ಮೊಬೈಲ್ ಕ್ಲಾಸ್ಗಳು ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಡಿಕೆಯಿಂದ ಅಂತ ಹೇಳ್ತಾರೆ. ಅಡಿಕೆಯಿಂದ ಮೊಬೈಲ್ ಕ್ಲಾಸು. ಹಾಂ ಹಾಂ ಸಂಶೋಧನೆ ತುಂಬ ನಡೀತಾ ಇದೆ ಅಂತ ಹೇಳ್ತಾರೆ. ಹೌದು 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 ಹೌದು. ಆದರೆ ಫ್ಯೂಚರಲ್ಲಿ ಇದೆ, ಬರೀ ತಿಂದೇ ಖರ್ಚಾಗಬೇಕು ಅಂತಂದ್ರೆ ಕಷ್ಟ ಇದೆ, ಯಾಕಂದ್ರೆ ಈಗ ಬೆಳೆಯುವ ಪ್ರಮಾಣದಲ್ಲಿ. ಹೌದು ಹೌದು ಅದಕ್ಕೇನು ತಿನ್ನಾನು, ಯಾಕಂದರೆ ಈಗ ಆಮೇಲೆ ಮೊದಲು ತಿನ್ನೋ ಅಷ್ಟು ಹಳ್ಳಿ ಕಡೆ ಈಗ ಕಡಿಮೆ ಆಗಿರ್ಬೋದು, ಬೇರೆ ಯಾವ ಥರ ಅಂತ ಗೊತ್ತಿಲ್ಲ. ಬಟ್ ಈ ಥರ ನಾನು ಡಿಮ್ಯಾಂಡ್ ತುಂಬ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಅದಕ್ಕೆ ಕೇಳಿದೆ ನಾನು. ಮೇ ಬಿ ನೀವು ಹೇಳ್ತಾ ಇದ್ರಲ್ಲ ಬೇರೆ 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 ಇದನ್ನ ಬೇರೆ ಬೇರೆ ಪ್ರಾಡಕ್ಟಿಗೆ ಏನಾದ್ರು ಹೋದರೆ ಹ್ಞೂ ಫ್ಯೂಚರಲ್ಲಿ ಒಳ್ಳೆಯದೆ ಬಿಡಿ ರೈತರಿಗೆ. ಓಕೆ ಓಕೆ ಸರ್. ಆಮೇಲೆ ಈಗ 5 ವರ್ಷ ಆದಮೇಲೆ ನೀವು ಅದು ಎಷ್ಟು ವರ್ಷ ಬೆಳೆ ಕೊಡುತ್ತೆ ಸರ್? ಅದು ಒಂದು ಮರ ಒಂದು 50 ವರ್ಷದವರೆಗೆ ಇರ್ಬೋದು. 50 ಇಯರ್ಸ್ ಈ ರೀತಿ ತೋಟ ಅಲ್ಲ, ಹ್ಞೂ ನಮ್ಮ ಹಳೆ ತೋಟ ಎಲ್ಲ ಇದೆಯಲ್ಲ, ಹ್ಞೂ ಅದು 50 ವರ್ಷ ತನಕ ಬಂದಿದ್ದಿದೆ ದಾಖಲೆ ಇದೆ. ಓಕೆ ಓಕೆ ಆದರೆ ಅದು ಸ್ಟಾರ್ಟಿಂಗ್ ಲೇಟ್, ಅದು 10 ವರ್ಷ ಬೇಕಾಗುತ್ತೆ ಅಲ್ಲಿ. ಓಕೆ ಓಕೆ ಇದು ಈ ಥರ ಜಾಗದಲ್ಲಿ ಬೆಳೆಯೋದು ಬೇಗ ಬರುತ್ತೆ. ಹಾಂ 5 ವರ್ಷ ಮೊದಲೇ ಬರುತ್ತೆ. ಅದು 5 ವರ್ಷದಿಂದ ನೆಕ್ಸ್ಟ್ ಒಂದು 20-25 ವರ್ಷ ಅಂದರೆ ನಿಮಗೆ ಆರಾಮಾಗಿ ಇರ್ಬೋದು ನೋಡಿಕೊಂಡು. ಬಟ್ ಆ ಟೈಮಲ್ಲಿ ಬೆಳೆ ಹೆಂಗೆ ಬರೋ ಇದು ಬೆಲೆ ಹೆಂಗೆ ಇರುತ್ತೆ ಗೊತ್ತಿಲ್ಲ. ಇಲ್ಲಿ ಮಳೆಗೆ ಕೊಳೆ ಅಂತ ಒಂದು ರೋಗ ಇದೆ, ಹ್ಞೂ ಫೈಟೋಪ್ತೀರ ಫಂಗಸ್ ಇದೆಯಲ್ಲ, ತುಂಬ ಕಾಟ ನಮಗೆ ತೊಂದರೆ ಕೊಡುತ್ತೆ. ಹಾಂ ಹಾಂ ಹಾಗಾಗಿ ವರ್ಷದಲ್ಲಿ 3 ಸರಿ ಮಳೆಗಾಲದಲ್ಲಿ ನಾವು ಸ್ಪ್ರೇ ಮಾಡಬೇಕು ಬೋರ್ಡ್ ಸ್ಪ್ರೇ. ಓಕೆ 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 ಧನ್ಯವಾದಗಳು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಸ್ವಾಗತ ಸ್ನೇಹಿತರೆ. ಹಸಿರು 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 ಹಸಿರು, ಇವತ್ತು ನಾನು ಮಲೆನಾಡಿನ ಈ ಹಸಿರಿನ ಮಧ್ಯದ ಭಾಗದಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಎಲ್ಲಿ ನೋಡಿದರೂ ಹಸಿರೇ ಕಾಣ್ತಾ ಇದೆ. ಆಚೆ ಈಚೆ ನಿಮಗೆಲ್ಲ ಕಾಣ್ತಾ ಇರೋದು ಕಾಡು, ಆ ಕಾಡಿನ ಮಧ್ಯದಲ್ಲಿ ಈ ಒಂದು ತೋಟ. ನೋಡಿದವ್ರಿಗೆ ಅನುಭವ ಇದ್ದವ್ರಿಗೆ ಈ ತೋಟ ಯಾವುದು ಅಂತ ನೀವು ಆಗಲೇ ಗೆಸ್ ಮಾಡಿರ್ಬೋದು. ಹೌದು, ಇದು ಅನಾನಸ್. ಆಂಗ್ಲ ಭಾಷೆಯಲ್ಲಿ ಇದನ್ನು ಪೈನಾಪಲ್ ಅಂತ ಕರೀತಾರೆ. ಪೈನಾಪಲ್ ತೋಟ ಇದು, ಅನಾನಸ್ ತೋಟ. ನೋಡ್ತಾ ಇದ್ರೇ ಒಂದು ಮುಳ್ಳುಗಳ ಥರ ಹಾಗೆ ಕಾಣ್ತಾ ಇದೆ. ಈ ಮುಳ್ಳುಗಳ ನಡುವೆ ಒಂದು ಮುಳ್ಳಿನ ಹಣ್ಣು ಅನಾನಸ್ ಪೈನಾಪಲ್ ಬರೋದು ಇಲ್ಲಿ. ಈಗ ಇತ್ತೀಚೆಗೆ ಹಾಕಿದ್ದಾರೆ ಇದನ್ನು, ಇನ್ನೂ ಹಣ್ಣುಗಳು ಬರೋಕ್ಕೆ ಶುರು ಆಗಿಲ್ಲ. ನೀವು ನೋಡ್ತಾ ಇದ್ರೆ ನಡುವೆ ನಡುವೆ ಎಷ್ಟು ಅಂತರ ಬಿಟ್ಬಿಟ್ಟು ಹಾಕಿದ್ದಾರೆ, ಯಾವ ಥರ ಸ್ಪ್ರಿಂಕಲ್ಸ್ ಇವೆ ಅಂದರೆ ಈ ಡ್ರಿಪ್ ಇರಿಗೇಷನ್ ಅಂತಾರೆ. ಆದರೂ ಕೂಡ ಇಲ್ಲಿ ಈ ನಾನಿರೋದು ಸಾಗರ ಸಿದ್ದಾಪುರ ನಡುವೆ ಇಲ್ಲಿ ಮಳೆನೇ ಜಾಸ್ತಿ. ಮಳೆ ಇಲ್ಲದಾಗ ಮಾತ್ರ ಈ ಡ್ರಿಪ್ ಇರಿಗೇಷನ್ನು ಅಥವಾ ಈ ಸ್ಪ್ರಿಂಕ್ಲರ್ಸ್ ನೀವು ಕಾಣ್ತಾ ಇದ್ದೀರ, ಇವುಗಳೇ ಸ್ಪ್ರಿಂಕ್ಲರ್ಸು. ಅಂದರೆ ಇದರ ಮೂಲಕ ನೀರು ಕಾರಂಜಿ ಥರ ಎಲ್ಲ ಚಿಕ್ಕ ಚಿಕ್ಕ ಮರಗಳಿಗೆ ಗಿಡಗಳಿಗೆ ನೀರನ್ನು ಸಿಂಪಡಿಸುತ್ತೆ. ಸೊ ಇದರ ಮೂಲಕ ಯಾವಾಗಲೂ ಅನಾನಸ್ಗೆ ಹೆಚ್ಚು ನೀರು ಬೇಕಾಗಿರೋ ಕಾರಣ ಇದಕ್ಕೆ ನೀರು ಬೇಕೇ ಬೇಕು. ಅದೇ ಕಾರಣ ಇದು ಅನಾನಸ್ ನಿಮಗೆ ಹೆಚ್ಚು ಮಳೆಗಾಲದಲ್ಲೇ ಬೆಳೆಯೋದು. ನೀವು ನೋಡ್ತಾ ಇದ್ದೀರಾ, ಅಂದ್ಕೊಂಡಿದ್ದೀನಿ ಎಲ್ಲರೂ ಅನಾನಸನ್ನು ತಿಂದಿದ್ದೀರಾ, ಪೈನಾಪಲನ್ನು ತಿಂದಿದ್ದೀರಾ ನಿಮ್ಮ ನಿಮ್ಮ ಊರುಗಳಲ್ಲಿ ಮಾರ್ಕೆಟ್ಗಳಲ್ಲಿ ಬಂದಾಗ. ಹೊರಗಡೆ ಹೆಚ್ಚಾಗಿ ಅದು ಮುಳ್ಳು ಥರ ಇರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿರುತ್ತೆ, ಹುಳಿ ಹುಳಿ ಆಗಿರುತ್ತೆ. ಅದಕ್ಕೆ ಹೆಚ್ಚು ಕಡಿಮೆ ಉಪ್ಪು ಖಾರ ಹಾಕ್ಕೊಂಡು ಜನ ತಿಂತಾರೆ. ಮಕ್ಕಳಂತರೂ ತುಂಬಾ ಇಷ್ಟಪಡ್ತಾರೆ ಅನಾನಸ್. ಅಲ್ಲಿ ನಾವು ನೋಡ್ತಾ ಇದ್ದೀರಾ ಅದು ಫಾರ್ಮ್ ಹೌಸು, ಅದೇ ಫಾರ್ಮ್ ಹೌಸಲ್ಲಿ ನಾನು ಇವತ್ತು ಉಳ್ಕೊಂಡಿದ್ದೀನಿ. ಸುತ್ತಲೂ ನೋಡ್ತಾ ಇದ್ದರೆ ನಮಗೆಲ್ಲ ಸ್ವರ್ಗನ ಅನಿಸುತ್ತೆ. ಅಲ್ಲೆಲ್ಲೋ ಅಲ್ಲಿ ನೋಡಿ ಹೊಗೆ ಬರ್ತಾ ಇದೆ, ಅದು ಒಂಥರ
ಹೊಗೆ ಎಲ್ಲ ಅದು ಮೋಡ ಯಾಕಂದರೆ ಅಷ್ಟು ಹತ್ತಿರವಾಗಿದೆ ಮಳೆಗಾಲ ಆಗಿದ್ದರಿಂದ ಮಲೆನಾಡಲ್ಲಿ ಈ ಥರ ದೃಶ್ಯಗಳು ಕಾಣೋದು ಸರ್ವೇ ಸಾಮಾನ್ಯ ಆದರೆ ನಮ್ಮಂಥವ್ರಿಗೆ ಒಂಥರ ಇದು ಬೇರೆ ಲೋಕಕ್ಕೆ ಕರ್ಕೊಂಬಂದಿರೋ ಥರ ಅನಿಸುತ್ತೆ ಅನಾನಸು ನಿಜ ಹೇಳಬೇಕು ಅಂದರೆ ನಾನು ಅನಾನಸದ್ದು ಒಂದು ಹೊಲ ಅಥವಾ ತೋಟ ನೋಡಿರಲಿಲ್ಲ ಮೊದಲು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಬಂದಿದ್ದೀನಿ ಒಳ್ಳೆಯ ಅನುಭವ ಆಗಿದೆ ಈ ಅನುಭವನ ಇನ್ನೂ ಹಂಚ್ಕೊತೀನಿ ಬರೋ ಒಂದು ವಿಡಿಯೋಗಳಲ್ಲಿ ಅಲ್ಲಿವರೆಗೆ ನೀವು ಟೇಕ್ ಕೇರ್ ಹೊಸ ಹೊಸ ವಿಡಿಯೋಗಳನ್ನು ವೇಟ್ ಮಾಡಿ ಬಾಯ್ ಬಾಯ್.